विधानसभा चुनाव के मोदल अभ्यर्थी पट्टी बिगड़े आयु एरने पट्टी बिगड़े कांग्रेस सिद्धते इंदु मध्यान मूरु गंटे केपीसीसी स्क्रीनिंग कमिटी सभे नड़ीयते कांग्रेस मोदल पट्टियन्न बिडुगडे माडिदे एरडने पट्टी बिडुगडेगागि इवत्तु मध्यान मूरु गंटे केपीसीसी स्क्रीनिंग कमिटियन्न करियलागिदे बेंगळूरु होरवलयद रेसार्ट नल्लि मीटिंग अन्नु नडेसलागुत्ते इन्नुळिदिरुवंतह 100 क्षेत्रगळ अभ्यर्थिगळ आय्के बग्गे चर्चे माडलागुत्ते 100 ಕ್ಷೇತ್ರಗಳಲ್ಲಿ ಯಾರ್ಯಾರಿಗೆ ಟಿಕೆಟ್ ನೀಡಬೇಕು ಯಾರ್ಯಾರಿಗೆ ಕೈಬಿಡಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಆಗುತ್ತೆ ಅಶೋಕ್ ಮೋಹನ್ ನೇತೃತ್ವದ ಸ್ಕ್ರೀನಿಂಗ್ ಕಮಿಟಿ ಸಭೆ ಕರೆಯಲಾಗಿದೆ ಅಳೆದು ತೂಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಿದೆ ಕಮಿಟಿ ಯಾರಿಗೆ ಕೊಡಬೇಕು ಯಾರಿಗೆ ಬಿಡಬೇಕು ಯಾರಿಗೆ ಕೊಟ್ರೆ ಅಸಮಾಧಾನ ಆಗುತ್ತೆ ಅಸಮಾಧಾನವನ್ನ ಯಾವ ರೀತಿಯಾಗಿ ಶಮನ ಮಾಡಬೇಕು ಅಸಮಾಧಾನ ಎದ್ರೂ ಕೂಡ ಅದರಿಂದ ಪಕ್ಷಕ್ಕೆ ಎಷ್ಟರ ಮಟ್ಟಿಗೆ ಡ್ಯಾಮೇಜ್ ಆಗುತ್ತೆ ಇದೆಲ್ಲದರ ಬಗ್ಗೆ ಚರ್ಚೆ ಮಾಡಿ ಅಳೆದು ತೂಗಿ ಅಭ್ಯರ್ಥಿಯನ್ನ ಆಯ್ಕೆ ಮಾಡಲಿದ್ದಾರೆ ನಾಳೆ ಎಐಸಿಸಿ ಗೆ ಸಿದ್ಧಗೊಂಡಿರುವಂತ ಪಟ್ಟಿಯನ್ನ ರವಾನೆ ಮಾಡುವಂತ ಸಾಧ್ಯತೆ ಇದೆ ಇವತ್ತು ಪಟ್ಟಿಯನ್ನ ಸಿದ್ಧಪಡಿಸಲಾಗುತ್ತೆ ನಾಳೆ ಎಐಸಿಸಿ ಗೆ ಸಿದ್ಧಪಡಿಸಿರುವಂತ ಪಟ್ಟಿಯನ್ನ ರವಾನೆ ಮಾಡುವಂತ ಸಾಧ್ಯತೆ ಇದೆ ಅದಾದ ನಂತರ ಪಟ್ಟಿ ಫೈನಲ್ ಆಗಿ ಎರಡನೇ ಪಟ್ಟಿಯನ್ನ ಅಂತ್ಯಗೊಳ ಬಹಿರಂಗಪಡಿಸಲಾಗುತ್ತೆ ಈಗಾಗಲೇ ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿತ್ತು 124 ಅಭ್ಯರ್ಥಿಗಳ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿತ್ತು ಇದೀಗ 100 ಅಭ್ಯರ್ಥಿಗಳ ಪಟ್ಟಿ ಆಯ್ಕೆಗಾಗಿ ಇವತ್ತು ಸ್ಕ್ರೀನಿಂಗ್ ಕಮಿಟಿಯ ಸಭೆ ಕರೆಯಲಾಗಿದೆ ಸಭೆಯಲ್ಲಿ ಯಾರಿಗೆ ಟಿಕೆಟ್ ಅನ್ನು ನೀಡಬೇಕು ಯಾರಿಗೆ ಬಿಡಬೇಕು ಇದೆಲ್ಲದರ ಬಗ್ಗೆ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ಪ್ರತಿನಿಧಿ ಶಿವಕುಮಾರ್ ಜೋಹಳ್ಳಿ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ಶಿವಕುಮಾರ್ ಈಗಾಗಲೇ ಮೊದಲ ಪಟ್ಟಿಯನ್ನ ಕಾಂಗ್ರೆಸ್ ಬಿಡುಗಡೆ ಮಾಡಿದೆ ಎರಡನೇ ಪಟ್ಟಿಗಾಗಿ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ ಸಭೆಯಲ್ಲಿ ಏನೆಲ್ಲ ಚರ್ಚೆ ಆಗುವಂತ ಸಾಧ್ಯತೆ ಇದೆ ಅದರ ಜೊತೆಯಲ್ಲಿ ಯಾವಾಗ ಎರಡನೇ ಪಟ್ಟಿಯನ್ನ ನಿರೀಕ್ಷೆ ಮಾಡಬಹುದು ಅಂತ ಸಂತೋಷ್ ಈಗಾಗಲೇ ವಿಧಾನಸಭಾ ಚುನಾವಣೆಗೆ ಕಾಂಗ್ರೆಸ್ ಮೊದಲ 124 ಅಭ್ಯರ್ಥಿಗಳ ಹೆಸರನ್ನ ಅಧಿಕೃತವಾಗಿ ಘೋಷಣೆ ಮಾಡಿದೆ ಮೊದಲ ಪಟ್ಟಿಯನ್ನ ರಿಲೀಸ್ ಮಾಡಿದೆ ಇನ್ನು 100 ಕ್ಷೇತ್ರಗಳ ಅಭ್ಯರ್ಥಿಗಳ ಆಯ್ಕೆ ಆಗಬೇಕಾಗುತ್ತೆ ಹಾಗಾಗಿ ಇವತ್ತು ಮತ್ತೊಂದು ಕೆಪಿಸಿಸಿ ಸ್ಕ್ರೀನಿಂಗ್ ಕಮಿಟಿ ಸಭೆಯನ್ನ ಕರೆಯಲಾಗಿದೆ ಅಶೋಕ್ ಮೋಹನ್ ಅವರ ನೇತೃತ್ವದಲ್ಲಿ ಎಐಸಿಸಿ ಕಾರ್ಯದರ್ಶಿಗಳು ಅವರ ನೇತೃತ್ವದ ಸ್ಕ್ರೀನಿಂಗ್ ಕಮಿಟಿ ಸಭೆ ಇವತ್ತು ಮಧ್ಯಾಹ್ನ 3 ಗಂಟೆಗೆ ಬೆಂಗಳೂರು ಹೊರವಲಯದ ರೆಸಾರ್ಟ್ ನಲ್ಲಿ ನಡೀತಾ ಇದೆ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಾಜ್ಯ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಹಾಗೆ ಮಾಜಿ ಡಿಸಿಎಂ ಪರಮೇಶ್ವರ್ ಮತ್ತೆ ಮೇಲ್ಮನೆ ಪ್ರತಿಪಕ್ಷ ನಾಯಕ ಬಿಕೆ ಹರಿಪ್ರಸಾದ್ ಈ ಕಮಿಟಿಯಲ್ಲಿ ಇರುವಂತಹ ಮೆಂಬರ್ಗಳು ಇವತ್ತು ಈ ಕಮಿಟಿ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಟಿಕೆಟ್ ಅರ್ಜಿಯನ್ನ ಏನ್ ಕರೆದಿದ್ರು ಆ ಅರ್ಜಿಗಳನ್ನ ಮುಂದಿಟ್ಕೊಂಡು ಯಾರು ಸೂಕ್ತವಾದಂತ ಅಭ್ಯರ್ಥಿ ಯಾರಿಗೆ ನಾವು ಟಿಕೆಟ್ ಅನ್ನ ಕೊಟ್ರೆ ಆ ಕ್ಷೇತ್ರದಲ್ಲಿ ಗೆಲ್ಲಬಹುದು ಮತ್ತೆ ಆ ಕ್ಷೇತ್ರದಲ್ಲಿರುವಂತಹ ಜನರ ನಾಡಿಮಿಡಿತ ಹೇಗಿದೆ ಮತ್ತೆ ಜನರ ಜೊತೆ ಯಾವ ಆಕಾಂಕ್ಷಿಗಳು ಹೆಚ್ಚು ಒಡನಾಟವನ್ನ ಇಟ್ಕೊಂಡಿದ್ದಾರೆ ಅನ್ನುವಂತ ಮಾನದಂಡಗಳನ್ನ ಮುಂದಿಟ್ಕೊಂಡು ಇವತ್ತು 100 ಕ್ಷೇತ್ರಗಳ ಉಳಿದಿರುವಂತಹ ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಈ ಸ್ಕ್ರೀನಿಂಗ್ ಕಮಿಟಿ ಸಭೆ ನಿರ್ಧಾರವನ್ನ ಮಾಡುತ್ತೆ ಯಾರಿಗೆ ಕೊಡಬೇಕು ಅನ್ನುವಂಥದ್ದು ಯಾಕೆಂದ್ರೆ ಈಗ ಮೊದಲ ಪಟ್ಟಿ 124 ಕ್ಷೇತ್ರಗಳ ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿತ್ತು ಮೊದಲ ಪಟ್ಟಿಯಲ್ಲಿ ಬಹುತೇಕವಾಗಿ ಸುಮಾರು 70ಕ್ಕೂ ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಒಂದು ಅಭ್ಯರ್ಥಿಗಳ ಪಟ್ಟಿಯನ್ನೇ ಅನೌನ್ಸ್ ಮಾಡಿದೆ ಕಾಂಗ್ರೆಸ್ ಈಗ ಎರಡನೇ ಪಟ್ಟಿಯಲ್ಲಿ ಯಾರಿಗೆಲ್ಲ ಟಿಕೆಟ್ ಅನ್ನ ಕೊಡಬಹುದು ಮತ್ತೆ ಯಾರಿಗೆ ಟಿಕೆಟ್ ಸಿಗಬಹುದು ಜೆಡಿಎಸ್ ಬಿಜೆಪಿ ಇಂದ ಬರುವವರ ಕತೆ ಏನು ಈ ಎಲ್ಲ ವಿಚಾರಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆಯನ್ನ ಮಾಡಬೇಕಾಗುತ್ತೆ ಈಗಾಗಲೇ ಬಿಜೆಪಿ ಮತ್ತೆ ಜೆಡಿಎಸ್ ಪಕ್ಷಗಳಿಂದಲೂ ಕೂಡ ಸಾಕಷ್ಟು ಮಂದಿ ಈ ಕಡೆ ಬರೋದಕ್ಕೆ ಮುಂದಾಗಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಅವರು ಬಂದಂತವ್ರಿಗೆ ಎಲ್ಲಿ ಯಾವ ಕ್ಷೇತ್ರಗಳಲ್ಲಿ ಟಿಕೆಟ್ ಅನ್ನ ಕೊಡಬೇಕು ಯಾರು ಬರ್ತಾರೆ ಅನ್ನುವಂತ ಚರ್ಚೆಗಳು ಕೂಡ ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಆಗತ್ತೆ ಯಾಕೆಂದ್ರೆ ಈಗಾಗಲೇ ಮೌಖಿಕವಾಗಿ ಅನ್ಯ ಪಕ್ಷಗಳಲ್ಲಿರುವಂತಹ ಶಾಸಕರ ಜೊತೆ ಮಾತುಕತೆಗಳು ನಡೆದಿದೆ ಈಗ ಶಾಸಕ ಸ್ಥಾನದಲ್ಲಿ ಅವರು ಇರೋದ್ರಿಂದ ಏಕಾಏಕಿ ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗೋದಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಅವರು ಆ ಪಕ್ಷಕ್ಕೆ ತಾವಿರುವಂತಹ ಪಕ್ಷಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ಮತ್ತೆ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಬೇಕಾಗತ್ತೆ ತದನಂತರದಲ್ಲಿ ಅವರು ಕಾಂಗ್ರೆಸ್ ಪಕ್ಷವನ್ನ ಸೇರ್ಪಡೆ ಆಗ್ಬೇಕಾಗತ್ತೆ ಆ ನಂತರದಲ್ಲಿ ಅವ್ರಿಗೆ ಟಿಕೆಟ್ ಅನ್ನ ಫೈನಲ್ ಮಾಡ್ಬೇಕಾಗತ್ತೆ ಸೊ ಇದನ್ನು ಕೂಡ ಮುಂದಿಟ್ಕೊಂಡೆ ಇವತ್ತು ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಚರ್ಚೆಯಾಗತ್ತೆ ಇವತ್ತು ಗುಬ್ಬಿ ಶಾಸಕ ಜೆಡಿಎಸ್ ಶಾಸಕರಾಗಿರುವಂತಹ ಶ್ರೀನಿವಾಸ್ ಈಗಾಗ್ಲೇ ಕಾಂಗ್ರೆಸ್ ಜೊತೆನೆ ಗುರುತಿಸ್ಕೊಂಡಿದ್ದಾರೆ
ಆದ್ರೆ ಜೆಡಿಎಸ್ ಶಾಸಕ ಸ್ಥಾನಕ್ಕೆ ಇಲ್ಲಿಯವರೆಗೂ ಕೂಡ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ ಅವರು ಹಾಗಾಗಿ ಇವತ್ತು ಅವರು ಸ್ಪೀಕರ್ ಕಾಗೇರಿ ಅವರನ್ನ ಭೇಟಿ ಮಾಡಿ ರಾಜೀನಾಮೆಯನ್ನ ಸಲ್ಲಿಸುತ್ತಾರೆ ಅನ್ನುವಂತ ಒಂದು ಮಾಹಿತಿಗಳು ಕೂಡ ಇದೆ ಹಾಗಾಗಿ ಇಂತಹ ಶಾಸಕರು ಯಾರೆಲ್ಲ ಈಗ ಬರಬಹುದು ಯಾಕೆಂದ್ರೆ ಇನ್ನ ಒಂದೆರಡು ದಿನಗಳಲ್ಲಿ ಕೋಡ್ ಆಫ್ ಕಂಡಕ್ಟ್ ಕೂಡ ಜಾರಿ ಆಗಲಿದೆ ಆ ಜಾರಿ ಆದ ನಂತರ ಅವರ ಶಾಸಕ ಸ್ಥಾನಕ್ಕೆ ಒಂದು ಆಯ್ಕೆ ಇರೋದಿಲ್ಲ ಅಂದ್ರೆ ಶಾಸಕ ಶಾಸಕರಾಗಿ ಮುಂದುವರಿಯೋದಕ್ಕೆ ಅವಕಾಶ ಇರೋದಿಲ್ಲ ಅಲ್ಲಿಗೆ ಬಿದ್ದು ಹೋಗುತ್ತೆ ಅವರ ಶಾಸಕ ಸ್ಥಾನ ಹಾಗಾಗಿ ಹೊಸ ಸರ್ಕಾರ ರಚನೆ ಆಗುವವರೆಗೆ ಅವರಿಗೆ ಯಾವುದೇ ಮಾನ್ಯತೆಗಳು ಇರೋದಿಲ್ಲ ಹಾಗಾಗಿ ಈಗ ಕೋಡ್ ಆಫ್ ಕಂಡಕ್ಟ್ ನೀತಿ ಸಂಹಿತೆ ಜಾರಿ ಆಗ್ತಿದ್ದಾಗೆ ಅವರು ಕೆಲವರು ಯಾರು ಬರೋದಕ್ಕೆ ಈ ಕಡೆ ಇಷ್ಟ ಇದ್ದಾರೆ ಅಥವಾ ಇಲ್ಲಿಂದ ಬೇರೆ ಪಕ್ಷಗಳಿಗೆ ಏನಾದ್ರೂ ಹೋಗ್ತಾರಾ ಅಂತವರು ರಾಜೀನಾಮೆಯನ್ನ ಕೊಟ್ಟು ಅಧಿಕೃತವಾಗಿ ಪಕ್ಷಗಳನ್ನ ಸೇರ್ಪಡೆಯಾಗಿ ಆ ನಂತರ ಆ ಪಕ್ಷದ ಅಭ್ಯರ್ಥಿಗಳಾಗಿ ನಿಲ್ಲಬಹುದು ಅವಕಾಶಗಳಿದೆ ಹಾಗಾಗಿ ಇವತ್ತಿನ ಸ್ಕ್ರೀನಿಂಗ್ ಕಮಿಟಿ ಸಭೆಯಲ್ಲಿ ಇದರ ಬಗ್ಗೆ ಗಂಭೀರವಾಗಿ ಚರ್ಚೆಗಳಾಗತ್ತೆ ಯಾವ ಪಕ್ಷದಿಂದ ಯಾರೆಲ್ಲ ಬರ್ತಾ ಇದಾರೆ ಅವ್ರಿಗೆ ಟಿಕೆಟ್ ಕೊಡಬೇಕೋ ಬೇಡವೋ ಮತ್ತೆ ಅವರನ್ನ ಕೆಲವರಿಗೆ ಟಿಕೆಟ್ ಅನ್ನ ಕೊಡೋದು ಮುಂದೆ ಕೆಲವರಿಗೆ MLC ಮಾಡ್ತೇವೆ ಅನ್ನುವಂತ ಒಂದು ಭರವಸೆಗಳನ್ನ ಕೊಡೋದು ಈ ರೀತಿಯಾಗಿ ಅವರ ಒಂದು ಮಾತುಕತೆಗಳನ್ನ ನಡೆಸಿರ್ತಾರೆ ಸೊ ಆ ಬಗ್ಗೆ ಇವತ್ತು ಚರ್ಚೆ ಆಗತ್ತೆ 100 ಕ್ಷೇತ್ರಗಳ ಅಭ್ಯರ್ಥಿಗಳ ಒಂದು ಆಯ್ಕೆ ಬಗ್ಗೆ ಇವತ್ತು ಬಹುತೇಕವಾಗಿ ಪಟ್ಟಿಯನ್ನ ಸಿದ್ಧಪಡಿಸುವಂತ ಸಾಧ್ಯತೆಗಳಿದೆ ಆ ಪಟ್ಟಿಯನ್ನ ನಾಳೆ AICCಗೆ ರವಾನೆ ಮಾಡುವಂತ ಒಂದು ಸಾಧ್ಯತೆಗಳು ಕೂಡ ಇದೆ AICCಗೆ ರವಾನೆಯಾದ ನಂತರ AICC ಚುನಾವಣಾ ಸಮಿತಿ ಸಭೆ ನಡೀಬೇಕಾಗತ್ತೆ ಆ ಸಮಿತಿ ಸಭೆಯಲ್ಲಿ ಮತ್ತೊಮ್ಮೆ ಇದರ ಪರಿಶೀಲನೆ ಆಗತ್ತೆ ಸ್ಕ್ರೂಟಿನಿ ಆಗತ್ತೆ ಆ ನಂತರ ಅಂತಿಮವಾಗಿ ಅಭ್ಯರ್ಥಿಗಳ ಒಂದು ಪಟ್ಟಿಯನ್ನ ಅಧಿಕೃತವಾಗಿ ಘೋಷಣೆ ಮಾಡಲಾಗತ್ತೆ ಸಂತೋಷ್ ಧನ್ಯವಾದಗಳು ಶಿವಕುಮಾರ್ ನಿಮ್ಮೆಲ್ಲ ಮಾಹಿತಿಗೆ